सुवर्ण ನಾನು ಸಹನ ಮಾಡಿದ ತ್ಯಾಗದ ಬಗ್ಗೆನೇ ಯೋಚನೆ ಮಾಡುತ್ತಾ ಇದ್ದಾಗ ನನಗೆ ಮನಸ್ಸಲ್ಲಿ ಏಕೋ ಕಸಿವಿಸಿ ಉಂಟಾಯಿತು ಮತ್ತೊಮ್ಮೆ ಧ್ಯಾನ ಸ್ಥಿತಿಗೆ ಹೋದೆ ಆಗ ನನಗೊಂದು ಪರಿಹಾರ ಹೊಳಿತು ಸಹನ ಈಗ ಸುದೀಪನ್ನ ಧೈರ್ಯವಾಗಿ ಮದುವೆಯಾಗಿ ಸುದೀಪ್ ಕೂಡ ಸುರಕ್ಷಿತವಾಗಿರಬೇಕು ಅಂದ್ರೆ ಮದುವೆಯಾದ ಒಂದು ತಿಂಗಳು ಸಹನ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬಂದು 10 ಜನ ಬಡವರಿಗೆ ದಾನ ಧರ್ಮ ಮಾಡಬೇಕು ಈ ರೀತಿ ಮಾಡೋದ್ರಿಂದ ತನ್ನ ಗಂಡನಿಗೆ ಬರೋ ಗಂಡಾಂತರ ದೂರವಾಗಿ ಬಿಡುತ್ತೆ ರುದ್ರಾಣಿ ಅವರೇ ಸ್ವಾಮಿಗಳೇ ನನಗೆ ಏನು ಹೇಳಬೇಕೋ ತಿಳಿತಿಲ್ಲ ಸಹನ ಸುದೀಪ್ ಮದುವೆ ಮಾಡ್ಸಿದ್ರ ಏನು ತೊಂದ್ರೆ ಆಗೋದಿಲ್ಲೇನ ಹೇಳಿದ್ನಲ್ಲ ತಾಯಿ ಏನೂ ಸಮಸ್ಯೆ ಇಲ್ಲ ಸ್ವಾಮಿಗಳೇ ಎಲ್ಲ ಎಲ್ಲ ನಿಮ್ಮ ಕೃಪೆ ಐತಿ ಅಲ್ಲ ಪಾಪ ಅಷ್ಟೊಂದು ಪ್ರೀತಿಯ ಹುಡುಗ ಹುಡುಗಿ ಆಕೆ ಮುಂದನ ದೀಪ್ಯ ಮತ್ತೊಂದು ಹುಡುಗಿ ತಾಳಿ ಕಟ್ಟೋದನ್ನ ನೋಡಿ ಆಕೆ ಆ ನೋವನ್ನ ಹ್ಯಾಂಗ್ ನುಂಗ್ತಾಳೆ ಅಂತ ನಾ ಇರ್ಲಿ ಇರ್ಲಿ ಈಗ ನನ್ನ ಮನಸ್ಸಿಗೆ ನಿರಾಳ ಆತು ನೋಡಿ ನೋಡಿ ಈ ಮದುವೆನ ನಾ ಕ್ಯಾನ್ಸಲ್ ಮಾಡ್ತೀನಿ ನೀ ಅದನ್ನ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು ಇನ್ನೇನು ಮಾತಾಡಬೇಕಾಗಿಲ್ಲ ರುದ್ರಾಣಿ ಅವರೇ ನಾನ್ ಬಂದ ಕೆಲಸ ಮುಗಿತು ನಾನು ಹೊರಟೆ ಅಯ್ಯೋ ಸ್ವಾಮೀಜಿ ಹಂಗ ಹೆಂಗ್ ಹೋಗ್ತೀರಿ ನಮ್ಮ ಆತಿಥ್ಯನ ಸ್ವೀಕರಿಸಿ ಆಮೇಲೆ ಹೋಗಿ ಛೇ ಛೇ ಬೇಡ ಬೇಡ ಇಲ್ಲ ಇಲ್ಲ ಸ್ವಾಮಿಗಳ ನೀವು ಬಂದು ಇಷ್ಟು ಒಳ್ಳೆ ಸುದ್ದಿ ಹೇಳಿರಿ ನೀವು ನಮ್ಮ ಪಾಲಿನ ದ್ಯಾವರ ಇದ್ದಂಗ ಪಾಲ್ ಹಿಂದಿನಿಂದಲೂ ನಮ್ಮ ಮನೆತನದವರು ನಿಮ್ಮ ಭವಿಷ್ಯನ ನಂಬ್ತಾ ಬಂದಿದ್ದು ನಿಮ್ಮ ದಯೆಯಿಂದ ನಮ್ಮ ದೀಪ್ಯ ಸಹನನ್ ಮದುವೆ ನಡೀತೈತಿ ಕಂಟಕಗಳು ಪರಿಹಾರ ಆಗ್ತೈತಿ ನಿಮಗೆ ಅತಿಥಿ ಸತ್ಕಾರ ಮಾಡಿದ್ರ ನಮಗೆ ಪುಣ್ಯ ಬರ್ತೈತಿ ಹಾ ಇರ್ಲಿ ಇರ್ಲಿ ರುದ್ರಾಣಿ ಅವರೇ ಇರ್ಲಿ ಈಗ ನೀವು ಧೈರ್ಯವಾಗಿ ಸುದೀಪ್ ಸಹನ ಮದುವೆ ಮಾಡಿಸಬಹುದಲ್ವಾ ಅಷ್ಟು ಸಾಕು ನಾನು ನಿನ್ನ ಹೊರಟೆ ನನ್ನ ಧ್ಯಾನಕ್ಕೆ ಸಮಯವಾಯಿತು ಆತ್ ಸ್ವಾಮಿಗಳೇ ನೀವು ಹೋಗಿರಿ ನಿಮ್ಮ ಧ್ಯಾನ ಆದಮೇಲೆ ನಾ ಬಂದು ನಿಮ್ಮನ್ನ ಕಾಣ್ತೀನಿ ಸಂಗಮೇಶ ಇವ್ರನ್ನ ಕಾರ್ನಾಗಿ ಬಿಟ್ಟು ಬಾ ನಾವಿನ್ ಬರ್ತೀನಿ ಸಹನ ದೀಪ್ಯ ಸಹನ ಅಂತೂ ನೀನೇ ಗೆದ್ದೆ ನಾನು ಬರ್ತೀನಿ
ನೋಡವ ಯಾಗೆಲ್ಲ ತಂತಾನಾಗೆ ಬಗ್ಗೆ ಹರಿದು ಹೋಯ್ತದೆ ನನಗಂತೂ ನಂಬೋಕೆ ಆಗ್ತಿಲ್ಲ ಯಾವರ ಏನಪ್ಪ ನಿನ್ನ ಬೀಲೆ ಅಂತೂ ಎಲ್ಲ ಸರಿ ಹೋಗ್ತು ದಿವ್ಯ ಮೊದಲು ದ್ಯಾವರ ಮುಂದೆ ಹೋಗಿ ಕೈ ಮುಗಿದು ಸೀದಾ ವೀರಗಡ ಕೊಂಡು ಬಿಡೋಣ ಅಲ್ಲಿ ಹೋದ್ಮೇಲೆ ನಿಮ್ಮಿಬ್ಬರಿಗೂ ಮದುವೆ ಮಾಡ ನನವ ಹಲೋ ಹೇಳೋ ದಿವ್ಯ ಎದಕ್ಕೆ ಹಂಗ ಕೋಪ ಮಾಡ್ಕೊಂಡು ಹೊಂಟ್ಬಿಟ್ಟಿ ಇಲ್ಲ ನನಗೆ ಬಹಳ ಖುಷಿಯಾಗಿತ್ತಲ್ಲ ಕುಣದಾಡಬೇಕಾಗಿತ್ತು ಹೌದಲ್ಲ ತಂಗೆವ ತಂಗೆವ ನಿನ್ನೇನ್ರ ದೇಶದ ಪ್ರಧಾನಿ ಮಾಡಿದ್ರೆ ಗ್ಯಾರಂಟಿ ಇಡೀ ದೇಶನ ಒಂದ ಸರಿ ಮಾರಿ ಬಿಡ್ತೀನಿ ನೋಡು ದಿವಾಕರ ನನ್ನ ಮಾತು ಕೇಳೋ ತಲೆ ಕೆಡಿಸ್ಕೋ ಬೇಡ ವೀರಗಡಕ್ಕೆ ಬಾ ಕುಂತು ಮಾತಾಡೋಣ ಬೇಡ ತಂಗೆವಾ ಬೇಡ ನನ್ನ ಮಗಳ ರೂಪ ಪಿಕ್ಕಿ ಪಿಕ್ಕಿ ಅಳಕತ್ತಾಳ ಬಾಯಿಗೆ ಬಂದಂಗ ನನಗೆ ಭಯಕತ್ತಾಳ ಶಾಪ ಹಾಕಕತ್ತಾಳ ದೀಪಾಂಜುಳಿ ಆಕಿ ಮದುವೆ ಆಗೋದಿಲ್ಲ ಅಂತ ಆಕಿ ಮನಸ್ಸಿನ ಫಿಕ್ಸ್ ಆಗಿದ್ದು ಅಲ್ಲ ದೀಪ್ಯಾನ್ನ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಿದ್ಲು ಕರೆ ಆದ್ರೆ ತನಗ ಅವ ಸಿಗಂಗಿಲ್ಲ ಅಂತ ಆಕಿ ಕನ್ಫರ್ಮ್ ಆಗಿತ್ತು ನಾನು ಅಷ್ಟ ನೀ ನಮಗೆ ಸಹಾಯ ಮಾಡಲಿಲ್ಲ ರೂಪಾನ್ ದೀಪ್ಯಾನ್ನ ಮದುವೆ ಆಗಲಿಲ್ಲ ಅಂತ ಬ್ಯಾಸರ ಮಾಡ್ಕೊಂಡಿದ್ದೆ ಹಂಗ ಅದರ ಜೊತೆಗೆ ನೀ ಲಪಟಾಯಿಸಬೇಕಂತ ಮಾಡಿರೋ ಆ ವೀರಗಡದ ಮಂತಂದ ಆಸ್ತಿನ ಅರ್ಧ ಆದ್ರೂ ನಾ ಹೊಡ್ಕೋಬೇಕು ಏನಾರ ಅಂಚಿಕೆ ಮಾಡಿ ಅಂತ ವಿಚಾರ ಮಾಡಿದ್ದೆ ಆದ್ರೆ ನೀನು ದಾವಣಗೆರೆಗೆ ಬರಾಕ ಹೇಳಿ ರೂಪಾಂದು ದೀಪಾಂದು ಮದುವೆ ಮಾಡ್ತೀನಿ ಅಂತಾನೆ ಹೇಳಿದ್ ನೀ ಏನು ಪ್ಲಾನ್ ಮಾಡಿದಿ ನಿನ್ನ ಮನಸ್ಸಿನಾಗ ಏನು ಐತಿ ಅಂತ ಹಿಂದ ಮುಂದೆ ವಿಚಾರ ಮಾಡಲಾರದ ನೀ ಏನ ಪ್ಲಾನ್ ಮಾಡಿದ್ರು ನಮ್ಮನ್ನ ಕೈ ಬಿಡಂಗಿಲ್ಲ ಅನ್ನೋ ಗ್ಯಾರಂಟಿಯಿಂದ ನಾ ದಾವಣಗೆರೆಗೆ ಬಂದೆ ಈ ಸರಿ ನನ್ನ ಮಗಳ ರೂಪಾನ್ ಜೋಡಿ ದೀಪ್ಯಾನ ಮದುವೆ ಆಗಿ ಆಕೈತಿ ಅಂತ ನಾನು ಗ್ಯಾರಂಟಿ ಇಟ್ಕೊಂಡು ಬಂದಿದ್ದೆ ಆದ್ರೆ ನೀನು ನಮ್ಮ ಕೈ ಬಿಟ್ಟು ಬಿಟ್ಟಿ ತಂಗೆ ವಾ ಕೈ ಬಿಟ್ಟು ಬಿಟ್ಟಿ ಕರೆ ಹೇಳು ಆ ಸ್ವಾಮಿನ ನೀನ ಹೋದಲ್ಲಿ ವ್ಯವಸ್ಥೆ ಮಾಡಿದ್ದು ಸಹನಾನ ಮದುವೆ ಆದ್ರೆ ದೀಪ್ಯಾ ಸಾಯ್ತಾನಂತ ಅವನ ಬಾಯಲ್ಲಿ ನೀನ ಹೋದಲ್ಲಿ ಹೇಳಿಸಿದ್ದು ಆದ್ರೆ ಇಂದು ಬಂದ ಸ್ವಾಮಿ ಮಾಡಿದ್ದೇನು ಯದಕ್ಕೆ ಉಲ್ಟಾ ಹೊಡೆದ ಹಂಗೆವಾ ನಿನಗೆ ಅಂತ ಹೇಳಿದ್ದೆ ನಿನ್ನ ಕೈಲಿ ಆಗಲಿಲ್ಲ ಅಂದ್ರೆ ನನಗೆ ಹೇಳು ಆ ಮೈಸೂರು ಹುಡುಗಿನ ನಾ ಮುಗಿಸಿ ಬಿಡ್ತೀನಿ ಅಂತ ಹಂಗೆವಾ ಆಕಾಶಕ್ಕೆ ಹತ್ರ ಕನಸು ತೋರಿಸಿ ಪಾತಾಳಕ್ಕೆ ತುಳಿದು ಬಿಟ್ಟೆಲ್ವೇ ಪಾತಾಳಕ್ಕೆ ತುಳಿದು ಬಿಟ್ಟೆಲ್ಲ ಅಷ್ಟು ಸಾಕಾಗಲಿಲ್ಲ ಅಂತ ಹೇಳಿ ಒಳ್ಳೆ ವೀರಗಡಕ್ಕೆ ಬಾ ಕುಂತು ಮಾತಾಡೋಣ ಅಂತ ಹೇಳಕತ್ತೀಯ ಒಂದ್ ಮಾತ್ ನೆಪ್ಪಿಟ್ಕೋ ನಿನ್ನ ಭವಿಷ್ಯನೂ ಅಷ್ಟ ನಿನ್ನ ಕೈಯಾಗಿಲ್ಲ ನನ್ನ ಕೈಯಾಗೈತೆ ಒಳ್ಳಿ ನಿಂತೆ ಅಂತಂದ್ರ ಸುನಾಮಿ ಸುನಾಮಿ ನಾನು ಹೇಳ ಯಾವ್ದು ಬೇಕು ನಿನಗ ಅಣ್ಣನ ಪ್ರೀತಿ ಬೇಕೋ ಇಲ್ಲ ವೈರಿಯ ದ್ವೇಷ ಬೇಕೋ ರೂಪಾಂದು ದೀಪಾಂದು ಮದುವೆ ಮಾಡ್ತೀನಿ ಅಂತಂದ್ರ ನಿನ್ ಟೈಮ್ ಬರೋಬ್ಬರಿ ಆದ್ಮೇಲೆ ನನಗೆ ಫೋನ್ ಹಚ್ಚು ಗೆವ್ವಾ ನಿನಗ ಚದುರಂಗದ ಆಟ ಗೊತ್ತೈತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಆದ್ರ ನನಗೆಲ್ಲ ಆಟನೂ ಗೊತ್ತು ತಂಗವ್ವ ಎಲ್ಲ ಆಟನೂ ಗೊತ್ತು ಚದುರಂಗದ ಆಟಕ್ಕೂ ಸಯ್ಯ ಕುಸ್ತಿಗೂ ಸಯ್ಯ
सहना आ स्वामीजी याक हेळिद्रो नीन हेळिदागे मद्वे निंतोयतो आदरे हेगे तुम्बा विचित्रवागिदे वैनी ಏನ್ ನಡೀತು ಆ ಸ್ವಾಮೀಜಿ ಏನ್ ಹೇಳಿದ್ರು ಎದಕ್ಕೆ ಆಗ ಹೇಳಿದ್ರು ನಿಮ್ಮ ಮನಸ್ಸಿನಲ್ಲಿ ಏನೈತೆ ಒಂದು ಗೊತ್ತಾಗ್ತಿಲ್ಲ ಸಂಗಮೇಶ ಆ ಸ್ವಾಮಿಗಳು ಎದಕ್ಕೆ ಹಾಗೆ ಮಾತಾಡಿದ್ರು ಅಂತ ನನಗೂ ತಿಳಿತಿಲ್ಲ ಜಾತಕ ಹೊಂದಲ್ಲ ನಾನು ತಪ್ಪು ಮಾಡಿನಿ ದೀಪ್ಯನಿಗೆ ಗಂಡ ಅಂತರನೇ ಇಲ್ಲ ಅನ್ಬಿಟ್ರಲ್ಲ ಸುದೀಪ್ ಗ ಗಂಡ ಅಂತರ ಐತಿ ಅಂತ ನೀವಾ ಸ್ವಾಮಿ ಕೈ ಹೇಳಿದ್ರಿ ಹೌದಲ್ಲ ಮತ್ತ ಎದಕ ಅವ ಉಲ್ಟಾ ಹೊಡೆದ ನನಗೆ ಏನು ಗೊತ್ತಿಲ್ಲ ಸಂಗಮೇಶ ಸ್ವಾಮಿಗಳು ಹಾಗೆ ಹೇಳಾರ ಹಾಗೆ ಮಾಡಿನ ಅಷ್ಟ ನೋಡ ನನ್ನ ಏನು ಮಾತಾಡ್ಸಬೇಡ ನನ್ನ ಪಾಡಿಗೆ ನನ್ನ ಬಿಟ್ಬಿಡ ನನ್ನ ತಲೆ ಹಾಳಾಗೈ सहना ऐन नड़ीतिदे इल्ली एल्ल अयोमय मद्वे आगदाग माडिद्दु नीने अंत हेळ्दे केळिद्रे हेळ्तीनि अंदे ईग नोड्रे इल्ली कर्कोंड बंदिद्या ऐन नड़ीतिदे इल्ली सुदीप आ स्वामीजी हेळिद मातिंद ओंद अंतू क्लियर आयतु नन्न प्लान वर्कौट आयतु ಮತ್ತೆ ಮತ್ತೊಮ್ಮೆ ನಿನ್ಗೂ ರೂಪಾಗೂ ಮದುವೆ ಮಾಡಿಸಬೇಕು ಅಂತಾನೆ ಇದ್ದರು ಅದಕ್ಕೆ ಅವರು ಆ ಸ್ವಾಮಿಜಿನು ರೆಡಿ ಮಾಡ್ಸಿದ್ರು ಆ ವ್ಯಕ್ತಿ ಯಾವುದೋ ಪ್ರೆಶರ್ ಗೆ ಬಲಿಯಾಗಿ ನಿಜ ಬಾಯಿ ಬಿಟ್ಟ ಆ ಪ್ರೆಶರ್ ಹಾಕ್ಸಿದ್ದು ನಾನೇ ಆದ್ರೆ ಈ ಸತ್ಯ ಹೊರಬರೋದಕ್ಕೆ ನಾನು ಬಳಸಿಕೊಂಡಿದ್ದ ವ್ಯಕ್ತಿ ಉಪಯೋಗಿಸಿದ ಸ್ಟ್ರಾಟಜಿ ನಿನಗೆ ಹಿಡಿಸ್ತಾ ಇರಬಹುದು ಸೋ ಇದನ್ನ ಎಕ್ಸ್ಪ್ಲೇನ್ ಮಾಡೋ ಮೊದಲು ನಿನಗೆ ಸಾರಿ ಕೇಳಿಬಿಡ್ತೀನಿ ಸಹನಾ ನೀನು ಏನೇ ಮಾಡಿದ್ರು ನಮ್ಮ ಒಳಿತಿಗೆ ಮಾಡಿರ್ತೀಯ ಅನ್ನೋದಂತೂ ನನಗೆ ಗೊತ್ತು ತುಂಬಾ ಜಾಸ್ತಿ ಸಸ್ಪೆನ್ಸ್ ಇಟ್ಟು ಗ್ರೇಟ್ ಆಗಬೇಡ ಹೇಳು ಯಾರದು ನೀನು ಬಳಸಿಕೊಂಡಂತ ವ್ಯಕ್ತಿ ಅಲ್ಲಿ ನೋಡು निम्ष सहना सुदीप आराम सुदीप सुदीप वीरगढ़ आ स्वामीजी ओरिजिनल अल्ला डुप्लीकेट अन्नो सत्य गोत्तु हागंग नान ಅವಾ ರುದ್ರಾಣಿ ಮಾತು ಕೇಳಿ ನಾಟಕ ಆಡಿದ್ದ ಆ ಸತ್ಯ ಬಯಲಾಗುವಂಗ ಮಾಡಿದ್ದು ನಾನು ಒಂದು ಮಾತು ಹೇಳ್ತೇನೆ ನಿಮ್ಮ ಇಬ್ಬರದು ಮದುವೆ ಆದ್ರೆ ಎಷ್ಟು ಬಿಟ್ರೆ ಎಷ್ಟು ಅದರಿಂದ ನನಗೆ ಏನು ಲಾಭ ಇಲ್ಲ ಆದ್ರೆ ನಿಮ್ಮ ರುದ್ರಾಣಿಕ್ಕಿಂತಲೂ ಒಂದು ಕೈ ನಂದ ಮ್ಯಾಲ ಇರಬೇಕು ಅನ್ನೋದು ಅಷ್ಟೇ ನನಗೆ ಗೊತ್ತೈತಿ ಆಕಿ ನಿಮ್ಮ ಮದುವೆ ಮಾಡಿಸಬಾರದು ಅಂತಿದ್ಲು ಅದು ನನಗೆ ಗೊತ್ತಾತು ಆಕಿಗೆ ಗೆಲುವು ಸಿಗಬಾರದು ಅನ್ನೋದು ಅಷ್ಟೇ ನನ್ನ ಮನಸ್ಸಿನಾಗ ಇದ್ದಿದ್ದು ರುದ್ರಾಣಿ ಬದಲಾಗ್ಯಾಳ ಅಂತ ನಿಮ್ಮ ಹತ್ರ ಏನೋ ನಾಟಕ ಮಾಡ್ಯಾಳ ಅನ್ನೋ ಕತಿ ಅದು ನನಗೆ ಗೊತ್ತಿಲ್ಲ ಆದ್ರೆ ದೀಪ್ಯ ನಾನು ಈಗ ಬದಲಾಗೇನಿ ತಿಳಿತ ಈ ಹಿಂದಲು ಹಾಗೆ ದ್ವೇಷ ನನಗೆ ಬ್ಯಾಡ್ ಆಗೇತಿ ನನ್ನ ತಲೆಯಾಗಿರೋದು ಒಂದ ಈಗ ನಾನು ದೊಡ್ಡ ಲೀಡರ್ ಆಗಿ ಬೆಳಿಬೇಕು
ನಿಮ್ಮ ವೀರಗಡ ವಂಶದವರು ಬಂದು ನನಗ ಓಟ್ ಹಾಕಬೇಕು, ನಿಮ್ಮನ್ನ ಆಳೋ ರಾಜಕಾರಣಿ ನಾನಾಗಬೇಕು ಅನ್ನೋದಷ್ಟೇ ನನ್ನ ತಲೆಯಾಗೈತಿ. ಈ ಹಾಗೆ ದ್ವೇಷ ಎಲ್ಲ ನಾನು ಬಿಟ್ಟುಬಿಟ್ಟೆನಿ. ಈ ದುಶ್ಮನಿ ಹೊಡೆದಾಟ ಬಡದಾಟ ನನಗೂ ಬೇಡಾಗೈತಿ. ನೀವೆಲ್ಲರ ಮದುವೆಯಾಗಿ ಆರಾಮಿರ್ರಿ, ನಾನು ನಿಮ್ಮ ಉಸಾಬರಿಗೆ ಬರಂಗಿಲ್ಲ. ಅಂತೂ ನಿಮ್ಮ ದೊಡ್ಡವ್ವ ರುದ್ರಾಣಿ ಸೊಕ್ಕು ಮಣ್ಣು ಮುಕ್ತಲ ಅಷ್ಟು ಸಾಕು ನನಗೆ. ದೀಪ್ಯಾ ಆಲ್ ದ ವೆರಿ ಬೆಸ್ಟ್, ಸಹನಾ ಆಲ್ ದ ವೆರಿ ಬೆಸ್ಟ್. ನೀವು ಹೋಗ್ರಿ, ನಿಮ್ಮ ದೊಡ್ಡವ್ವ ಕಾಯ್ತಿರ್ತಾಳು, ಆಕೆಗೆ ಆಗಿರೋ ಗಾಯಕ ಮಲಾಮ ಬಗಾಡೆ. ನಿನ್ನ ನಾ ನಂಬಂಗಿಲ್ಲ. ಇಂದಲ್ಲ ನಾಳೆ ನಮ್ಮ ತಂಟೆಗೆ ಬಂದೇ ಬರ್ತೀಯ ಅನ್ನೋದು ನನಗೆ ಗೊತ್ತೈತಿ. ಆದರೆ ಇಂದು ನನಗ ಸಹನಾಗ ನೀ ಸಹಾಯ ಮಾಡಿಯ. ಕಾರಣ ಏನೇ ಇರಲಿ ಕೆಲಸ ಚಲೋನೇ ಆಯಿತು. ಹಿಂದಿನ ಹಾಗೆ ದ್ವೇಷ ನನಗೂ ಬ್ಯಾಡಾಗೈತಿ. ಹೊರಡೋಕ್ಕೆ ಮುನ್ನ ಒಂದು ಮಾತು ಹೇಳ್ತೀನಿ ಕೇಳು, ಗೆರೆ ದಾಟಬೇಡ, ನಡಿ ಸಹನ. ಚಿಕ್ಕಪ್ಪ ಅಂತೂ ಕೆಲಸ ಆತು. ದಚ್ಚು, ಈ ರುದ್ರಾಣಿನ ನಂಬುವಂಗಿಲ್ಲ. ಮತ್ತೇನಾರ ಮಾಡಿ ಸಹನಾ ಮತ್ತು ದೀಪ್ಯಾನ್ನ ಸಪ್ರೇಟ್ ಮಾಡಕ್ಕ ಟ್ರೈ ಮಾಡ್ತಾಳೋ. ಆದರೂ ಒಂದು ನಂಬಿಕೆ ಐತಿ, ಅತಿ ಶೀಘ್ರದಲ್ಲೇ ಸಹನಾ ಮತ್ತು ಸುದೀಪ್ ಅವರ ಮದುವೆ ಆಗಿಬಿಡ್ಬೋದು ಅನ್ನುವಂಥದ್ದು. ಇನ್ನು ನಿನ್ನ ಸಂಜನಾನ ಮದುವೆ ಆಯ್ತಪ್ಪ ಅಂತಂದ್ರೆ ಅಲ್ಲಿಗೆ ಆಟ ಶುರು. ಅಕ್ಕ ತಂಗಿಯರ ಸಮರ, ಲಾಭ ಸಿರ್ಫ್ ಹಮಾರ. ಹಲೋ ದೀಪ್ಯ, ಬಂದ್ರ ಬನ್ನಿ. ಹೊಂಟು ಹೊಂಟು ಅತ್ತೆ, ಯಾಕೆ ಬೇಜಾರಾಗಿದ್ದೀರಾ? ಇಲ್ವಲ್ಲ ಸಹನ, ಬೇಜಾರ ಎದಕ್ಕ? ಎಲ್ಲ ಚಲೋನೆ ಆಗ್ತಲ್ಲ. ಸ್ವಾಮಿಗಳು ತಾವಾಗೆ ಬಂದು ಎಲ್ಲ ಸಮಸ್ಯೆನೂ ಬಗೆಹರಿಸಿದ್ರಲ್ಲ. ಇನ್ನು ನಿನ್ನ ದೀಪ್ಯನ ಮದುವೆಗೆ ಯಾವ ಅಡಿತಡೆನೂ ಇಲ್ಲ. ನಾವು ಸೀದಾ ವೀರ್ಗಡಕ್ಕೆ ಹೋಗಿ ಧಾಮ್ ಧೂಮ್ ಅಂತ ನಿಮ್ಮಿಬ್ಬರು ಮದುವೆನ ಮಾಡಿ ಮುಗಿಸ್ಬಿಡೋಣ. ಅಂತೂ ನಾನೇ ಗೆದ್ದೆ ಅಲ್ವಾ ಅತ್ತೆ? ಸಹನ, ಗೆದ್ದೆ ಅಂದ್ರೆ ನೀ ಸೋಲೋ ಹಂಗಾಗಿತ್ತೇನ? ಹೌದು ಅತ್ತೆ, ಪಾಪ ರೂಪ ನೋಡಿದ ತಕ್ಷಣ ನನಗೆ ಬೇಜಾರ ಆಗೋಯ್ತು. ಸುದೀಪ್ನ ಮದುವೆ ಆಗಬೇಕು ಅಂತ ಅವಳು ಎಷ್ಟು ಆಸೆ ಇಟ್ಕೊಂಡಿದ್ಲು, ಅಂಥವಳು ಈ ಒಪ್ಪಂದದ ಶಾಸ್ತ್ರದ ಮದುವೆಗೆ ಒಪ್ಪಿದ್ಲು ಅಂದರೆ ನಿಜವಾಗ್ಲು ಗ್ರೇಟ್ ಅವಳು. ಅತ್ತೆ, ಅದೇನು ನೀವು ರೂಪನ ಕರೆಸಿದ್ದು? ಸ್ವಾಮೀಜಿಗಳು ಸುದೀಪ್ ಜಾತಕಕ್ಕೆ ಸರಿ ಹೊಂದೋ ಬೇರೆ ಸಂಬಂಧನ ಅವರಾಗೆ ಸೂಚಿಸ್ತೀನಿ ಅಂತ ಹೇಳಿದ್ರಲ್ವಾ? ಮತ್ತೆ ಸಡನ್ ಆಗಿ ರೂಪ ಹೇಗೆ ಬಂದ್ಲು? ಅವಳಿಗೆ ಅವ್ರ ಅಪ್ಪಂಗೆ ನೀವು ವಿಷಯ ತಿಳಿಸಿದ್ ಯಾವಾಗ? ಅವ್ರು ಇಲ್ಲಿಗೆ ಬಂದಿದ್ಯಾವಾಗ? ಸ
ಸಹನ ನಾನು ಫೋನ್ ಮಾಡಿ ರೂಪವನ್ನ ಬರಕ್ಕೆ ಹೇಳಿದ್ದೆ ಈ ಶಾಸ್ತ್ರದ ಮದುವೆಗೆ ಬೇರೆ ಯಾವುದೋ ಮನೆತನದ ಹುಡುಗಿನ ಕರೆಸೋದು ಸರಿಯಲ್ಲ ಅಂತ ನನಗೆ ಅನಿಸ್ತು ರೂಪವಾದ್ರ ನಮ್ಮ ಮನೆ ಹುಡುಗಿ ಆಕಿಗೆ ಅರ್ಥ ಆಗ್ತೈತಿ ಅಂತ ಆಕಿನ ಬರಕ್ಕೆ ಹೇಳಿ ಮೊದಲು ಆಕಿ ಬರಕ್ಕೆ ಒಪ್ಪಲಿಲ್ಲಲ್ಲವ ಆಮೇಲೆ ನಾನು ಫೋನ್ ಮಾಡಿ ಅಣ್ಣ ದಿವಾಕರನ್ನ ಕೇಳಿ ಅರ್ಥ ಮಾಡಿಸಿ ಆಕಿನ ಒಪ್ಪಿಸಿದ ಅತ್ತೆ ಇದು ನಿಜವಾದ ಮದುವೆ ಅಲ್ಲ ಅನ್ನೋ ವಿಚಾರ ದಿವಾಕರ್ ಅಂಕಲ್ಗೂ ಗೊತ್ತಿತ್ತಾ